ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನೋಡಿ, ಗುರುವಿನ ಪರಿವರ್ತನೆ ನಿಮ್ಮ ಪಾಲಿಗೆ ಬಂಗಾರದ ಫಲವನ್ನು ತಂದುಕೊಡುತ್ತೆ. ಮಿಥುನ ರಾಶಿಯವರಿಗೆ ಗುರುಬಲ ಅಂತಕ್ಕಂಥದ್ದು ಏರ್ಪಾಡಾಗಿಬಿಟ್ಟಿದೆ. ಗುರುಬಲದಿಂದ ಮನೆಯಲ್ಲಿ ಮಂಗಳ ಕಾರ್ಯಗಳು ನೆರವೇರುತ್ತೆ, ಮನೆಯಲ್ಲಿ ಶುಭ ವಾತಾವರಣ ಏರ್ಪಾಡಾಗುತ್ತೆ, ತಳಿರು ತೋರಣಗಳಿಂದ ಮನೆ ಅಲಂಕೃತವಾಗುತ್ತೆ, ಮನಸ್ಸಿಗೆ ಸಮಾಧಾನವಾಗುತ್ತೆ, ಮತ್ತು ಲಾಭ ಸಮೃದ್ಧವಾಗುತ್ತೆ. ಅಭಯ ಅಂತಕ್ಕಂಥದ್ದು ಬರುತ್ತದೆ, ನಿಮಗೆ ಭಯವೇ ಇರೋದಿಲ್ಲ, ಲಾಭ ಸಮೃದ್ಧವಾಗುತ್ತೆ, ಭಯ ನಿವಾರಣೆಯಾಗುತ್ತೆ, ಮನಸ್ಸಿಗೆ ಶಾಂತತೆ ನೆಲೆಸುತ್ತೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ದಾಂಪತ್ಯ ಜೀವನ. ಇಷ್ಟು ದಿವಸ ಏನೋ ಕಿತ್ತಾಡ್ತಾ ಇದ್ವಿ, ಯಾಕೋ ಸ್ವಲ್ಪ ಅಸಮಾಧಾನ ಇತ್ತು, ಮನಸ್ಸಿಗೆ ಬೇಸರ ಇತ್ತು, ಆಕೆ ಒಂದು ವಿಚಾರ ಮಾಡಿದ್ರೆ ನಾನೊಂದು ವಿಚಾರ ಮಾಡ್ತಾ ಇದ್ದೆ ಅಂತ ಮನಸ್ಸಿಗೆ ಅನಿಸ್ತಾ ಇದ್ದರೆ, ಅವರಿಬ್ಬರ ಬಾಂಧವ್ಯ, ಗಂಡು ಹೆಣ್ಣಿನ ಬಾಂಧವ್ಯ, ಸಂಗಾತಿಯ ಸಹಕಾರ ಇಲ್ಲ ಅಂತ ಇಷ್ಟು ದಿವಸ ಕೊರಗುತ್ತಾ ಇದ್ದರೆ, ಈಗ ನೋಡಿ ಸಪ್ತಮಾಧಿಪತಿ ಲಾಭಕ್ಕೆ ಬಂದುಬಿಟ್ಟ. ಹೀಗಾಗಿ ಸಾಮರಸ್ಯ ಇದ್ದಕ್ಕಿದ್ದ ಹಾಗೆ ಒಂದು ಪರಿವರ್ತನೆ ಆಗುತ್ತೆ. ಏನೂ ಪರವಾಗಿಲ್ಲ, ಈಗ ಅಷ್ಟು ಮುನಿಸ್ಕೊಳ್ತಾ ಇಲ್ಲ, ಪರವಾಗಿಲ್ಲ, ಈಗ ಅಷ್ಟು ಕಲಹ ಇಲ್ಲ, ಸಣ್ಣ ಪುಟ್ಟದಕ್ಕೂ ಏರ್ಪೇರಾಗಿದೆ, ಆದರೆ ಈಗ ಹಾಗಿಲ್ಲ, ಈಗ ಹೊಂದಾಣಿಕೆ ಆಗ್ತಾ ಇದೆ. ಆ ರೀತಿಯ ಒಂದು ಶಾಂತ ವಾತಾವರಣ ಏರ್ಪಾಡಾಗ್ಬಿಡುತ್ತೆ. ಕರ್ಮಾಧಿಪತಿ ಲಾಭಕ್ಕೆ ಬಂದರೆ ವೃತ್ತಿಯಲ್ಲಿ ನೀವು ಮಾಡಿದ ಕೆಲಸಕ್ಕೆ ಅಧಿಕವಾದ ಲಾಭ ಕಾಣತಕ್ಕಂತಹ ಸಾಧ್ಯತೆ, ಪ್ರಶಂಸೆಗಳು, ಬಡ್ತಿ, ಅಧಿಕವಾದ ಲಾಭ ಇವುಗಳನ್ನು ಕಾಣುವ ಸಾಧ್ಯತೆ ಇದೆ. ಆಯಸ್ಥಾನ ಅದು 11ನೇ ಮನೆ ಅಂತಕ್ಕಂಥದ್ದು ಲಾಭಸ್ಥಾನ ಅಂತ. ಹೀಗಾಗಿ ನೀವು ಯಾವುದೇ ಚಟುವಟಿಕೆಯಲ್ಲಿರಿ, ಒಂದು ಉಪನ್ಯಾಸಕಾರರಾಗಿದ್ದೀರಾ, ಅಥವಾ ಯಾವುದೋ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಅಥವಾ ಇನ್ಯಾವುದೋ ಕೋಚಿಂಗ್ ಟೀಚಿಂಗ್ ಈ ರೀತಿಯಲ್ಲಿದ್ದೀರಾ, ನೀವು ಯಾವುದೇ ಬೌದ್ಧಿಕವಾಗಿ ನೀವು ಯಾವುದೇ, ಎಲ್ಲರಿಗೂ ಒಂದು ಕಸ ಗುಡಿಸೋನಿಗೂ ಬುದ್ಧಿ ಬೇಕಲ್ವಾ, ಅಲ್ಲಿಂದ ಹಿಡಿದು ಪ್ರಧಾನಿಯ ಸ್ಥಾನದವರೆಗೆ ನಿಮ್ಮ ಬುದ್ಧಿಶಕ್ತಿ ನಿಮಗೆ ಲಾಭವನ್ನು ತಂದುಕೊಡುತ್ತೆ, ಅದರಲ್ಲಿ ಸಂಶಯ ಇಲ್ಲ. ಅಂಥದ್ದೊಂದು ಶುಭ ಫಲ ಶುರುವಾಗಿದೆ. ಮನೆಯಲ್ಲಿ ಮಂಗಳ ಕಾರ್ಯಗಳಾಗುತ್ತೆ, ಸ್ಥಗಿತವಾಗಿದ್ದಂತಹ ಕೆಲಸಗಳೆಲ್ಲ ಚಾಲನೆ ಸಿಗುತ್ತೆ, ಹಿರಿಯರ ಮಾರ್ಗದರ್ಶನ ಸಿಗುತ್ತೆ. ಹೀಗಾಗಿ ನಿಮ್ಮ ಪಾಲಿಗೆ ಗುರು, ನಿಜವಾಗಿಯೂ ಗುರುಬಲ, ಗುರುಫಲ ಅದು ನಿಮಗೆ ಲಾಭದಾಯಕವಾಗಿರುತ್ತೆ, ಅದರಲ್ಲಿ ಯಾವುದೇ ಸಂಶಯ ಬೇಡ. ಇನ್ನು ಉಳಿದ ಹಾಗೆ ಶನಿಶ್ಚರ ಕೂಡ ಚೆನ್ನಾಗಿದ್ದಾನೆ, ಉಳಿದ ಗ್ರಹಗಳು ನಿಮಗೆ ಸಪೋರ್ಟಿವ್ ಆಗಿವೆ. ಹೀಗಾಗಿ ಅನುಕೂಲಕರವಾಗಿದ್ದಾಗ ಹೆಚ್ಚಿನ ಶುಭ ಫಲವನ್ನು ಕಾಣಲಿಕ್ಕೆ ಖಂಡಿತ ಆ ಒಂದು ಕಾಲ ನಿಮ್ಮ ಬಳಿಗೆ ಬಂದಿದೆ ಈಗ. ಹೀಗಾಗಿ ನೀವು ನಿರಾಳರಾಗಿರ್ತೀರ, ಅದರಲ್ಲಿ ಸಂಶಯ ಇಲ್ಲ. ಪ್ರಾರ್ಥನೆಗೆ ನೋಡಿ, ಈಗ ತತ್ಕಾಲದಲ್ಲಿ ನಿಮಗೆ ಕುಜನ ಬಾಧೆ ಇದೆ, ಹೀಗಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ವಿಷ್ಣು ಸಹಸ್ರನಾಮ ತಪ್ಪದೇ ಹೇಳಿಕೊಳ್ಳಿ, ಅದೆರಡೂ ನಿಮಗೆ ಬಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.